ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನೀ ಸ್ಟೂಡೆಂಟ್ಸ್ಗೆ ಇಲ್ಲ ಕೆ ಅವರು ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಏನಂದರೆ ಇವತ್ತೊಂದು ರಿಸಲ್ಟ್ ಬರುತ್ತಾ 5:30 ಅಂತ. ಆದರೆ ಇನ್ನೂ ಯಾವುದೇ ಥರದ ಒಂದು ರಿಸಲ್ಟ್ ಬಂದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಕೆ ಅವರು ಒಂದು ಟೈಮ್ ಶೆಡ್ಯೂಲ್ನ ಕೊಡ್ತಾರೆ, ಅದ್ರ ಪ್ರಕಾರ ಒಂದು ರಿಸಲ್ಟ್ ಬರೋಲ್ಲ. ಮೋಸ್ಟ್ ಪ್ರಾಬ್ಲಮ್ ನಿಮಗೆ 8 ಗಂಟೆ ಅಥವಾ 9 ಗಂಟೆ ಆದಮೇಲೆ ರಿಸಲ್ಟ್ ಬರ್ಬೋದು, ವೆಯ್ಟ್ ಮಾಡಿ. ಮತ್ತು ಕೆಲವರಿಗೆ ಡೌಟ್ ಇರೋದೇನೆಂದರೆ ಇವಾಗ ನನಗೆ ಮಾಕ್ ರೌಂಡಲ್ಲಿ ಒಂದು ಸೀಟ್ಸ್ ಅಲಾಟ್ ಆಗಿಲ್ಲ, ಮತ್ತು ಕಟ್ ಆಫ್ನ ವೆರಿಫೈ ಮಾಡಿದಾಗ ನನಗೆ ರನ್ ರ್ಯಾಂಕಿಂಗು ಮತ್ತು ಸಿಕ್ಕಿರೋ ಸೀಟ್ಗೂ ಡಿಫ್ರೆನ್ಸ್ ಬಂದ್ಬಿಟ್ಟು ಒಂದು 500 ರ್ಯಾಂಕಿಂಗು ಮತ್ತು 1000 ರ್ಯಾಂಕಿಂಗ್ ಡಿಫ್ರೆನ್ಸ್ ಇದೆ, ನನಗೆ ಸೀಟ್ ಸಿಗುತ್ತಾ ಫಸ್ಟ್ ರೌಂಡಲ್ಲಿ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಇದ್ದರೂ ಕೂಡ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ. ಯಾಕೆಂದರೆ ಅಷ್ಟೊಂದು ಆಪ್ಷನ್ಸ್ ಚೇಂಜ್ ಮಾಡಿದ್ರು ಕೂಡ ಆಗಲೊಂದು ಸೀಟ್ ಅಲಾಟ್ ಆಗಿರುತ್ತಲ್ಲ, ಅದರಿಂದ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ನೆಕ್ಸ್ಟ್ ಇವಾಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅಷ್ಟು ಡಿಫ್ರೆನ್ಸ್ ಇದೆ, ಅಷ್ಟು ಹತ್ರ ಇದೆ ಅಂದರೆ ನಿಮ್ಮ ರ್ಯಾಂಕಿಂಗು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ವೆಯ್ಟ್ ಮಾಡಿ, ಇವಾಗ ಕೀಯವರು ಇವತ್ತು ರಿಸಲ್ಟ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ನಿಮಗೆ ಏನೇನು ಶೆಡ್ಯೂಲ್ ಇರುತ್ತೆ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಬಿಡ್ತಾರೆ, ಅದಕ್ಕೂ ಕೂಡ ವೆಯ್ಟ್ ಮಾಡಿ. ಮತ್ತು ನಿಮಗೆ ಸ್ಕಾಲರ್ಶಿಪ್ ಎಲ್ಲ ವೀಡಿಯೋಸ್ ಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಯಾವ ರೀತಿ ಸ್ಕಾಲರ್ಶಿಪ್ಗೆ ಹಾಕಬೇಕು ಎಲ್ಲ ಇನ್ಫಾರ್ಮೇಷನ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.